ಇದರ ಡಿಸೈನ್ ಹೇಗೆ ಮಾಡಿದ್ದೀನಿ ಅಂದರೆ, ನಾನು ಫಸ್ಟ್ ಹೇಳಿದ್ರಲ್ಲ ಇವರು, ನಾನು ಲೂನಾ ಓಡಾಡ್ತಿದ್ದೆ, ನಂತರ ಒಂದು ಟಿ ವಿ ಎಸ್ 50 ತಗೊಂಡೆ, ನಾನು ನನ್ನ ಶ್ರೀಮತಿಯವರು ಟಿ ವಿ ಎಸ್ 50 ಓಡಾಡ್ತಿದ್ವಿ, ನಂತರ ಒಂದು ಬೈಕ್ ತಗೊಂಡೆ, ಆಮೇಲೆ ಪ್ರೀಮಿಯರ್ ಪದ್ಮಿನಿ ಕಾರು, ಆಮೇಲೆ ಸ್ಕೋಡಾ ಕಾರು, ಆಮೇಲೆ ಈಗಿರುವ ಕಾರು, ವಾಟ್ ಎವರ್. ಬಟ್ ಇದನ್ನು ಮಾಡೋಕ್ಕೆ ನನಗೆ 30 ವರ್ಷ ಬೇಕಾಗಿತ್ತು. ಈ 30 ವರ್ಷದಲ್ಲಿ ನಾನು ಯೋಚನೆ ಮಾಡಿ ನೋಡಿದಾಗ, ಮೊದಲು ನನಗೆ ನಾನು ನನ್ನ ಹೆಂಡತಿ ಮಾತಾಡ್ತಾರೆ 2 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇಟ್ಬಿಟ್ರೆ ತಿಂಗಳಿಗೆ 2,000 ಬರುತ್ತೆ, ನಾವು ಸೇಫು ಅಂತ. ಅದು ಮೆತ್ತಿಗೆ ಇಲ್ಲಲ್ಲ, 8 ಲಕ್ಷ ಇದ್ದರೆ 8,000 ಬರುತ್ತೆ, ನಾವು ಸೇಫು ಅಂತ. ಹೀಗೇ ನಮ್ಮ ತಲೆ ಚೇಂಜ್ ಆಗ್ತಾ ಇರುತ್ತೆ ಸರ್. ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು, ನಮ್ಮ ಆದ್ಯತೆಗಳು ಎಲ್ಲವೂ ಬದಲಾಗ್ತಿರುತ್ತೆ. ಸೊ ಈ ಒಂದು ಹಂತ ಇದೆಲ್ಲ, ಮೊದಲನೇ ಹಂತ ಬರೀ ಹೊಟ್ಟೆಗೆ ಹೋರಾಡ್ತಿರ್ತೀವಿ ಸರ್, ಬರೀ ಊಟ ತಿಂಡಿ ಇದ್ರ ಬಗ್ಗೆ ನಮ್ಮ ಕಲ್ಪನೆ, ಬೇರೆ ಏನು ಇಲ್ವೇ ಇಲ್ಲ ನಮ್ಮ ತಲೆಯಲ್ಲಿ. ಅದಾದಮೇಲೆ ಸುರಕ್ಷತೆ ಬೇಕು ಅನಿಸುತ್ತೆ, ಮನೆ ಕಟ್ಟಬೇಕು ಅನಿಸುತ್ತೆ, ಫಾರಿನ್ ಟ್ರಿಪ್ ಹೋಗಬೇಕು ಅನಿಸುತ್ತೆ, ಅದನ್ನು ಹೇಗೆ ಮಾಡೋದು? ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ, ಪ್ರೀತಿ ಪ್ರೇಮ ಹೆಂಡತಿ ಮಕ್ಕಳು ಹಿಂಗೆ ತಲೆ ಓಡುತ್ತೆ. ಅದೆಲ್ಲ ಆದಮೇಲೆ ಸಾಧಿಸ್ಬೇಕು, ಐ ನಮ್ಗೆ ಪದ್ಮಶ್ರೀ ಬಂದಿಲ್ವಲ್ಲ ಯಾಕೆ, ಐ ಅದು ಈ ಥರ ತಲೆ ಶುರು ಆಗುತ್ತೆ. ಅದಾದಮೇಲೆ ಕೊನೆಗೆ ಇದ್ಯಾವುದು ಮುಖ್ಯ ಅಲ್ಲ ರೀ, ನೆಮ್ಮದಿಯಿಂದ ಇರಬೇಕು, ಹ್ಯಾಪಿಯಾಗಿರ್ಬೇಕು ಅಂತ ಅನಿಸುತ್ತೆ, ಏನಾದ್ರು ಜನಕ್ಕೆ ವಾಪಸ್ ಕೊಡಬೇಕು ಅನಿಸುತ್ತೆ. ಈ ಥರ ಈ ಬೇರೆ ಬೇರೆ ಹಂತಗಳಲ್ಲಿ ನಮ್ಮ ಯೋಚನೆಗಳು ಹೇಗಿರುತ್ತೆ, ಈ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಈಸಿಯಾಗಿ ಜಂಪ್ ಮಾಡೋದು ಹೇಗೆ ಅನ್ನೋದನ್ನು ಬಹಳ ಸರಳವಾದ ರೀತಿಯಲ್ಲಿ ಈಗ 8ನೇ ಕ್ಲಾಸ್ ಮಕ್ಕಳು 10ನೇ ಕ್ಲಾಸ್ ಮಕ್ಕಳು ಓದಿದ್ರು ಅರ್ಥ ಆಗಬೇಕು ಆ ರೀತಿಯಲ್ಲಿ ಬರೆಯಕ್ಕೆ ಟ್ರೈ ಮಾಡಿದ್ದೀನಿ. ಅದನ್ನು ಈಸಿಯಾಗಿರಬೇಕು ಅನ್ನೋಕ್ಕೋಸ್ಕರ ಆಸ್ ಅವರ್ ಕಾಂಪೇರ್ ಸೆಟ್ ಅಲ್ಲಿ ಫಿಗರ್ಸ್ ಎಲ್ಲ ಡ್ರಾಯಿಂಗ್ಸ್ ಎಲ್ಲ ಹಾಕಿದ್ದೀನಿ. ಕೊನೆಯಲ್ಲಿ ಆ ಎಲ್ಲ ಪಾಯಿಂಟ್ಸ್ನ ಒಂದು ಸಮ್ಮರಿಯಾಗಿ ಮಾಡಿ ಅದಕ್ಕೆ ಮರುನೋಟ ಅಂತ ಹೆಸರಿಟ್ಟು ಅದರಲ್ಲ ಇಡೀ ಚಾಪ್ಟರ್ನ ಸಾರಾಂಶವನ್ನು ಹೇಳಿ ಆ ಎಲ್ಲ ಕಥೆಗಳು ಏನೇನು ಸಿಂಬಲ್ಸ್ ಬರೆದಿದ್ವು ಅದೆಲ್ಲ ಸೇರಿ ಒಂದು ಮಂಡಲ ಡ್ರಾಯಿಂಗ್ ಆಗಿ ನಿಮಗೆ ಕಾಣುತ್ತೆ. ದಟ್ ಇಸ್ ದ ವೇ ದ ಬುಕ್ ಇಸ್ ಡಿಸೈನ್. ಸೊ ಬುಕ್ ಮುಗೀತು, ಯಾರ ಕೈಯಲ್ಲಿ ರಿಲೀಸ್ ಮಾಡಿಸೋದು ಅಂತ ಅಂದ್ಕೊಂಡಾಗ ಫಸ್ಟ್ ಬಂದಿದೆ ಅನಂತ್ ಸರ್. ಐ ಕಾಂಟ್ ಥಿಂಕ್ ಆಫ್ ಎನಿಬಡಿ ಎಲ್ಸ್. ಅನಂತ್ ಸರ್ ಮನೆಗೆ ಹೋದೆ, ದೊಡ್ಡ ಮನಸ್ಸು ಮಾಡಿ ಅವರು ಒಪ್ಕೊಂಡ್ರು. ಅವ್ರ ಮನೆಗೆ ಹೋದರೆ ನಿಮ್ಗೆ ಅಲ್ಲಿಂದ ಹೊರಗೆ ಬರಬೇಕು ಅಂತ ಅನಿಸೋದಿಲ್ಲ ರೀ. ಅದಕ್ಕೆ ಎರಡು ಕಾರಣ, ಒಂದು ಅವರ ಮಾತು, ಅಂದರೆ ಈ ಬೋಧಿ ಮರದ ಕೆಳದು ಕೂತಂಗೆ ಆಗುತ್ತೆ, ಒಂದು ಜ್ಞಾನೋದಯ ಆದಂಗೆ ಆಗುತ್ತೆ. ಈ ಸೋ ಫುಲ್ ಆಫ್ ವಿಸ್ಡಮ್ ಅಂಡ್ ಅವರ ಭಾಷೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಎರಡನೇ ಕಾರಣ, ಗಾಯತ್ರಿ ಮೇಡಮು ನಿಮಗೆ ಕುಂಕಣಿ ದೋಸೆ ಕೊಡ್ತಾರೆ, ಆ ದೋಸೆ ಆದಮೇಲೆ ಒಂದು ಟೆನ್ನಿಸ್ ಬಾಲ್ ಸೈಜ್ ಬೆಣ್ಣೆ ಹಾಕ್ಬಿಡ್ತಾರೆ, ನಿಮ್ಗೆ ಬ್ಯಾಟಿಂಗ್ ಮಾಡ್ತಾನೆ ಇರಬೇಕು ಅನಿಸ್ಬಿಡುತ್ತೆ. ಸಚ್ ಅ ಟೇಸ್ಟಿ, ಶಿ ಸಚ್ ಅ ಲವ್ಲಿ ಹೋಸ್ಟ್. ಮೇಡಮ್ ಥ್ಯಾಂಕ್ ಯು ಫಾರ್ ಕಮಿಂಗ್. ಅನಂತ್ ಸರ್ ಬಂದ್ರಿ, ನಮ್ಮೆಲ್ರಿಗೂ ಫೇವ್ರೇಟ್ ಆಕ್ಟರು. ನಾವೆಲ್ಲ ಕಾಲೇಜಲ್ಲಿ ಇದ್ದಾಗ ಅವ್ರು ಸರ್ ನಿಮ್ದು ಇಬ್ಬನಿ ಕರಗಿತ್ತು ಮತ್ತೆ ಮುದುರಿದ ತಾವರೆ ಹರಳಿತ್ತು, ಎರಡು ಆಲ್ಮೋಸ್ಟ್ ಒಂದು ವಾರ ಆದ್ಮೇಲೆ ಒಂದು ವಾರ ರಿಲೀಸ್ ಆಗ್ತಾ ಇದೆ ಸರ್, ಒಂದೇ ದಿನ ಅಲ್ಲ. ಹಾಂ, ನಾವೆಲ್ಲ ಕಾಲೇಜಲ್ಲಿ ಫಸ್ಟ್ ಡೇ ಸರ್ ಪಿಚ್ಚರ್ ನೋಡೋಕ್ಕೆ ಖಂಡಿತ ಹೋಗ್ತಾ ಇದ್ವಿ. ಅದಕ್ಕೂ ಎರಡು ಕಾರಣ, ಒಂದು ಅನಂತ್ ಸರ್ ಆಕ್ಟಿಂಗು, ಇನ್ನೊಂದು ಆ ಮಹಾರಾಣಿ ಕಾಲೇಜ್ ಹುಡುಗರೆಲ್ಲ ಅವ್ರು ನೋಡಕ್ಕೆ ಅಲ್ಲಿ ಬಂದಿರು. ಸರ್ ಏನಂದ್ರೆ ಕ್ರೇಜು ಹೆಣ್ಮಕ್ಳದು ಅಂದ್ರೆ, ಸರ್ ದ ಹೋಲ್ ಆಫ್ ಮಹಾರಾಣಿ ಕಾಲೇಜ್ ಯೂಸ್ ಟು ಬಿ ಇನ್ ಸಂತೋಷ್ ಥಿಯೇಟರ್ ಸರ್. ಆ ಎರಡು ಫಿಲ್ಮ್ಗೆ ನಾವು ನಿಮ್ಮನ್ನ ನೋಡೋದು ಅವ್ರನ್ನ ನೋಡೋದು ನಿಮ್ಮನ್ನ ನೋಡೋದು ಈ ಥರ ಇದು ಸಚ್ ಸರ್ ವಾಟ್ ಅನ್ ಆರ್ಟಿಸ್ಟ್. ಒಂದು ಕಡೆ ಅವರ ಎಕ್ಸ್ಟ್ರಾಡಿನರಿ ಆಕ್ಟಿಂಗ್ ಕೆಪಾಸಿಟಿ, ಇನ್ನೊಂದು ಕಡೆ ಅವರ ಆಳವಾದ ಮಾತುಗಳು, ಅವರ ಉಚ್ಚಾರಣೆ, ಅವರ ಕಣ್ಣುಗಳು, ಅವರ ಹೋಲ್ ವ್ಯಕ್ತಿತ್ವದ ನಾನು ದೊಡ್ಡ ಫ್ಯಾನ್. ನಾನು ಐ ಆಮ್ ಸೋ ಹ್ಯಾಪಿ ಇವತ್ತು ನೀವು ನನ್ನ ಬುಕ್ಕನ್ನು ರಿಲೀಸ್ ಮಾಡೋದು. ಥ್ಯಾಂಕ್ ಯು ಫಾರ್ ಕೈಂಡ್ ವರ್ಡ್ಸ್ ಸರ್. ಐ ರಿಯಲಿ ಸೋ ಹ್ಯಾಪಿ. ನಾನು ಇನ್ನು ವಿಷಯ ಹೇಳ್ತೀನಿ, ಅವ್ರು ಹೇಳಿದ್ರಲ್ಲ ಪೇಪರ್ ಸೀನ್ದು, ನಾನು ನೋಡೋದು ಎಲ್ಲ ಯಂಗ್ಸ್ಟರ್ಸ್ ಅಂದ್ರೆ ಹೇಳ್ತೀನಿ, ಮೊದಲು ಅನಂತ್ ಸರ್ ಇಂದ ಕಲಿರಿ ನೀವು ಅಂತ. ಬರ್ತಾರೆ ಸೆಟ್ಗೆ ಅನಂತ್ ಸರ್, ಅನಂತ್ ಸರ್ ಸೆಟ್ಗೆ ಬಂದರೆ ನನ್ನ ಕಾಸ್ಟ್ಯೂಮಲ್ಲಿ, ನನ್ನ ಕ್ಯಾರವನಲ್ಲಿ ಎಲ್ಲ ಕೇಳೋದಿಲ್ಲ, ಫಸ್ಟ್ ಐ ನನ್ನ ಡೈಲಾಗ್ ಸಿಗಲ್ಲಪ್ಪ, ನಾನೇನು ಡೈಲಾಗ್ ಹೇಳಬೇಕು ಅಂತ ಕೇಳ್ತಾರೆ. ಅವ್ರ ಗಮನ ಎಲ್ಲ ಬರೀ ಅವ್ರ ಪರ್ಫಾರ್ಮೆನ್ಸು, ಅವರ ಡೈಲಾಗು, ಅದಕ್ಕೆ ಅವ್ರ ಕೋಪ ಬರೋದು ಆ ಡೈಲಾಗ್ ಶೀಟ್ ರೆಡಿ ಇಲ್ಲದೆ ಇದ್ದಾಗ. ಬಿಕಾಸ್ ಹೀ ನೋಸ್ ಇಸ್ ಕೋರ್ ಥಿಂಗ್ ಇಸ್ ಆ್ಯಕ್ಟಿಂಗ್. ಆದರೆ ಎಷ್ಟು ಸಲ ಹೇಳಿ ಹೇಳಿ ನೋಡ್ತಾರೆ ಅಂದರೆ, ಈ ಪದಕ್ಕೆ ಒತ್ತು ಒತ್ತಡ ಕೊಡ್ಬೇಕಾ ಇದಕ್ಕಾ ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ನನಗೆ ನೋಡೋಕೆ ಖುಷಿಯಾಗುತ್ತೆ, ಒಬ್ಬ ಸೀನಿಯರ್ ಆ್ಯಕ್ಟರ್ ಆಫ್ ಹಿಸ್ ಕ್ಯಾಲಿಬರ್, ಹಿ ರಿಯರ್ಸ್ ಸೋ ಮಚ್ ಇನ್ ಇಸ್ ಮೈಂಡ್ ಅಂಡ್ ಪ್ರಿಪೇರ್ಸ್ ಫಾರ್ ಎವ್ರಿ ಶಾಟ್. ಅದನ್ನು ನಾನು ಎಲ್ಲ ಯಂಗ್ಸ್ಟರ್ಸ್ ಹೇಳ್ತಾ ಇರ್ತೀನಿ, ಪ್ಲೀಸ್ ಫಾಲೋ ಅನಂತ್ ಸರ್ ಇನ್ ದಟ್. ನನ್ನ ವೀಕೆಂಡ್ ವಿತ್ ರಮೇಶ್ ಚೇರ್ ಬಗ್ಗೆ ಅವ್ರು ಹೇಳಿದ್ರಲ್ಲ, ಅವತ್ತು ಹೇಳಿದ್ರು ಐ ಡೂ ಆಲ್ ದಿಸ್ ಬಿಕಾಸ್ ಆ ಎಕ್ಸಲೆನ್ಸ್ ನಾನು ಮಾಡೋದ್ರ ಎಲ್ಲದಲ್ಲೂ ಒಂದು ಎಕ್ಸಲೆನ್ಸ್ ನಾನು ಟ್ರೈ ಮಾಡ್ತೀನಿ ಅಂತ. ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಗೈನ್. ಆ್ಯಂಡ್ ಜೋಗಿ, ಏನು ಅದ್ಭುತವಾಗಿ ನೀವು ಅನಲೈಸ್ ಮಾಡಿದಿರಿ, ಥ್ಯಾಂಕ್ಸ್ ಜೋಗಿ. ಇದಕ್ಕೆಲ್ಲ ಕಾರಣ ಇವರೇ. ನಾನು ಅವ್ರು ಹೇಳಿದ್ರಲ್ಲ, ಆ ಜೋಗಿ ಬುಕ್ ರಿಲೀಸ್ ಇಲ್ಲಿ ನಡೀತು, ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದೆ, ಮಾತನಾಡದೆ ಯಾರೋ ಚಪ್ಪಾಳೆ ಬಿಡ್ತಾರೆ ಒಂಥರ ಖುಷಿ ಖುಷಿ ಮೂಡಲ್ಲಿದ್ದೆ. ಆ ಟೈಮಲ್ಲಿ ಇವರು ಸಮೀರ್ ಅವ್ರನ್ನ, ಜಾವಣ ಅವ್ರನ್ನ, ಸಾವಣ್ಣ ಜಮೀಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಸರ್ ಇವರು ಒಂದು ಬುಕ್ ನಿಮ್ಗೆ ಮಾಡಬೇಕು ಅಂತಿದ್ದಾರೆ ಅಂತ. ಹಾಂ, ನಾನು ಶೋರ್ ಓಕೆ ಅಂತ ಕೈ ಕುಳಿಬಿಟ್ಟೆ.
ನಿಮ್ಗೆ ಎಚ್ಚರಿಕೆ ಕೊಡ್ತೀನಿ, ಖುಷಿಯಾಗಿದ್ದಾಗ ಏನು ಪ್ರಾಮಿಸ್ ಮಾಡಬೇಡಿ, ದಯವಿಟ್ಟು ಸಿಗಾಕೊಳ್ತೀರ. ಆ ಖುಷಿಯಲ್ಲಿ ಒಪ್ಕೊಂಡ್ಬಿಟ್ಟೆ ಸರ್, ಇದು ಮಾಡಿ ನೋಡಿ, 9 ತಿಂಗಳು ನಾನು ಇಡೀ ಫಿಲ್ಮ್ನೇ 6 ತಿಂಗಳು ಮಾಡಿಬಿಡ್ತೀನಿ. ಇದು 9 ತಿಂಗಳಾಗಿದ್ದಾರೆ ಅಗೋ, ಅದಕ್ಕೆ ಕಾರಣ ಅಫ್ಕೋರ್ಸ್ 6 ತಿಂಗಳು ಫಿಲ್ಮಲ್ಲಿ ಬಿಸಿ ಇದ್ದೆ. ಸೊ ಆ ಜೋಗಿ ಕಾರಣ. ವಾಟ್ ಇಸ್ ಬ್ಯೂಟಿಫುಲ್ ಅಬೌಟ್ ಜೋಗಿ ಈಸ್, ರಮೇಶಲ್ಲಿ ಏನೋ ಶಕ್ತಿ ಇದೆ, ಸಾವಳ್ಳರು ಇನ್ನೂ ಶಕ್ತಿ ಇದೆ, ಇದೆರಡನ್ನು ಜಾಯಿನ್ ಮಾಡಿದ್ರೆ ಇನ್ನೇನೋ ಆಗುತ್ತೆ ಅಂತ ಅವ್ರು ಯೋಚಿಸ್ತಾರೆ. ಹಿ ಡಸ್ ಇಟ್ ಕಾನ್ಸ್ಟೆಂಟ್ಲಿ. ಹಿ ಒಂದು ಅದ್ಭುತವಾದ ಬ್ರಿಡ್ಜ್ ಆಗ್ತಾರೆ ಅವರು. ಆ್ಯಂಡ್ ಈ ಥರ ನಾವು ಬ್ರೈನ್ ಸ್ಟ್ರಾಮಿಂಗಲ್ಲಿ ಕೂತಾಗ ದ ವೇ ಹಿ ಡಿಸಾಲ್ವ್ಸ್ ಇಸ್ ಈಗೋ ಇಲ್ಲಿ ರೀ, ಅಬ್ಸಾರ್ಬ್ ಒಂದು ಈಗೋನ ಡಿಸಾಲ್ವ್ ಮಾಡಿಬಿಡ್ತಾರೆ ಸರ್ ಅವ್ರು. ಸರ್ ಅವ್ರು 75 ಬುಕ್ ಬರೆದಿದ್ದಾರೆ, ಎಂಥ ರೈಟರ್ ಅವರು. ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಹಿ ಜಸ್ಟ್ ವಾಂಟ್ಸ್ ಟು ಹೆಲ್ಪ್, ಹಿ ಜಸ್ಟ್ ವಾಂಟ್ಸ್ ಟು ಸಪೋರ್ಟ್. ಈ ಥರ ಮೇ ಯುವರ್ ಡ್ರೈವ್ ಇನ್ಕ್ರೀಸ್. ಥ್ಯಾಂಕ್ ಯು ಜೋಗಿ, ಥ್ಯಾಂಕ್ ಯು. ಆ್ಯಂಡ್ ರಾಗು, ನಾನು ಯಾವುದೇ ಪೆಟ್ರೋಲ್ ಬಂಕಲ್ಲಿ ನಮ್ಮ ಗಾಡಿ ಪೆಟ್ರೋಲ್ ಹಾಕಿ ನಿಲ್ಸಿದ್ರೆ ಸರ್, ನಮ್ಮ ಆ್ಯಕ್ಟರ್ಸ್ ಎಲ್ಲ ಮೈನ್ ಪ್ರಾಬ್ಲಮ್ ಅಂದರೆ ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್ ಅಂತ ಒಬ್ಬ ಬರ್ತಾನೆ. ಯಾವ ಪಿಕ್ಚರ್ ಹಾಕಿ ಮಾಡ್ತಿದ್ದೀರಿ ಸರ್, ಯಾವ ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀರಿ ಸರ್, ಈ ಎರಡು ಕಾಮನ್ ಕ್ವಶನ್. ಕಳೆದ ಕೆಲವು ವರ್ಷದಿಂದ 3ನೇ ಕ್ವಶನ್ ಶುರು ಆಗಿದೆ, ಯಾವಾಗ ಸರ್ ವೀಕೆಂಡ್ ಇತ್ತರ ವರ್ಷ ಮತ್ತೆ ಅಂತ. ಇದು ನನಗೆ ಸತತವಾಗಿ ಎಲ್ಲರೂ ಕೇಳುವಂಥ 3ನೇ ಪ್ರಶ್ನೆ ಇದು, ಯಾವಾಗ ಶುರು ಮಾಡ್ತೀರಾ ವೀಕೆಂಡ್ ಉತ್ತರ ಮೇಶ್ ಅಂತ. ಆ ಥರ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು, ಅವಕಾಶವನ್ನು ಕೊಟ್ಟವರು ರಾಘವೇಂದ್ರ ಹುಣಸೂರ್ ಅವರು. ಸಿ ಐ ಸಾ ಹಿಮ್ ಆಸ್ ಅ ಸ್ಮಾಲ್ ಬಾಯ್ ವೆನ್ ಹಿ ಕೇಮ್ ಇನ್ ಟು ಮೈ ಹೌಸ್. ಅವರ ಕಣ್ಣಲ್ಲಿ ಯುನೋ ಯು ಕುಡ್ ಸಿ ದ ಫೈರ್, ಒಂದು ಉತ್ಸಾಹ, ನಾನೇನೋ ಸಾಧನೆ ಮಾಡಬೇಕು ಅನ್ನೋರು. ಈಗ 15 ವರ್ಷಗಳಾಗಿದೆ, ಇವತ್ತು ಅದೇ ಉತ್ಸಾಹ, ಅದೇ ಹಠ. ಹಿ ವಾಂಟ್ಸ್ ಟು ಡೂ ಮೋರ್ ಅಂಡ್ ಮೋರ್. ಈಗ ಇಂಡಿಯಾದಲ್ಲಿ under 40 ಇರುವಂಥ ಅಚೀವರ್ಸಲ್ಲಿ ಟಾಪ್ ಲಿಸ್ಟಲ್ಲಿ ರಾಘವೇಂದ್ರ ಹುಣಸೂರ್ ಅವರು ಇದ್ದಾರೆ. ಥ್ಯಾಂಕ್ ಯು ರಾಘು ಫಾರ್ ಜಾಯ್ನಿಂಗ್ ಎಸ್ ಟುಡೇ. ಆ್ಯಂಡ್ ಸಾವಣ್ಣ ಜಮೀಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇದು ಕೊನೆಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ನಿಮಗೆ. ನಾನು ಯಾರಿಗೂ ತೊಂದರೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಇವರು, ಬಟ್ ಆ್ಯಕ್ಚುಲಿ ಈ ಗ್ಯಾಂಗ್ ತುಂಬ ತೊಂದರೆ ಕೊಟ್ಟಿದ್ದೀನಿ ಸಾವಣ್ಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮ್ಯಾಮ್. ನಾನು ಅಂದ್ಕೊಂಡಿದ್ದು ಎಲ್ಲವನ್ನು ಬಹಳ ಬ್ಯೂಟಿಫುಲ್ ಆಗಿ ಇವರು ತಂದಿದ್ದಾರೆ. ಆ್ಯಂಡ್ ಸಣ್ಣ ಸಣ್ಣ ಕರೆಕ್ಷನ್ ನಾನು ಹೇಳಿದವ್ರು ಇಮಿಡಿಯೇಟಾಗಿ ಮಾಡಿ ಕಳಿಸ್ತಾರೆ. ನಾನು ಜೋಗಿ ನಾನು ಹೇಳ್ತಿದ್ದೆ ಸರ್, ಈ ಥರ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಸರ್ ಅಂತ. ಅಷ್ಟು ಪ್ರೀತಿಯಿಂದ ಟಿಲ್ ದ ಲಾಸ್ಟ್ ಪಾಯಿಂಟ್ ಹೀ ಇಸ್ ವಿತ್ ಅಸ್. ಆ್ಯಂಡ್ ತುಂಬ ಅದ್ಭುತವಾಗಿ ನಾನು ಯಾವ ರೀತಿ ಕಲ್ಪಿಸ್ಕೊಂಡಿದ್ದೀನೋ ಆ ಥರ ಬುಕ್ ಬಂದಿದೆ. ಥ್ಯಾಂಕ್ಸ್ ಟು ಯು ಆ್ಯಂಡ್ ಥ್ಯಾಂಕ್ಸ್ ಟು ರಾಜೇಶ್ ಶೆಟ್ಟಿ. ಇದಾರ ನೀವು ರಾಜೇಶ್ ಶೆಟ್ಟಿ ಅವ್ರು, ನಾನು ವಾಯ್ಸ್ ನೋಟ್ಸ್ನೆಲ್ಲ ಕಳಿಸ್ತಾ ಇದ್ದೆ. ನಾನು ವಾಯ್ಸ್ ನೋಟ್ಸ್ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಕಳಿಸೋದು ನನಗೆ ಅಭ್ಯಾಸ. ಅದನ್ನೆಲ್ಲ ಪದರೂಪದಲ್ಲಿ ತಂದು ನನ್ನ ಸಹಾಯ ಮಾಡಿದವರು ರಾಜೇಶ್ ಶೆಟ್ಟಿ ಅವರು, ಅದನ್ನು ಎಡಿಟ್ ಮಾಡಿದವರು ನಿವೇದಿತ ಅವರು, ಥ್ಯಾಂಕ್ ಯು. ಆ್ಯಂಡ್ ರಘು, ಆ ಡ್ರಾಯಿಂಗ್ಸ್ನ ಮಾಡಿದವರು, ಥ್ಯಾಂಕ್ ಯು. ಆ್ಯಂಡ್ ಕವರ್ ಪೇಜ್ ಮಾಡಿದಂಥ ವಿಕ್ರಮ್ ಆ್ಯಂಡ್ ಟು ದ ಪ್ರಿಂಟರ್, ಎಲ್ರಿಗೂ ಧನ್ಯವಾದಗಳು. ನನಗೆ ಇವರೆಲ್ಲರ ಜೊತೆ ನಿಮ್ಮೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್. ನಮ್ಮ ಲಾಟ್ ಆಫ್ ದ ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಟುಡೇ ಅನ್ಸುತ್ತೆ. ಯಾಕಂದರೆ ನಮ್ಮ ರಂಗಪ್ರವೇಶ ಮಾಡಬೇಕಾದ್ರೆ ಇಷ್ಟ ದೇವತೆ ಒಂದಿರುತ್ತೆ, ಆ ಇಷ್ಟ ದೇವತೆಗೆ ಅಥವಾ ದೇವರಿಗೆ ಆ ಮೂರ್ತಿಗೆ ಪೂಜೆ ಮಾಡಿ ಆಮೇಲೆ ನಾಟಕ ಶುರು ಮಾಡ್ತಾರೆ. ಆ ಥರ ನೋಡಿದ್ರೆ ನಮ್ಮ ಥರ ಕಲಾವಿದರಿಗೆ ಇಷ್ಟ ದೇವತೆ ಅಂದರೆ ನೀವೇ ಸರ್, ಆಡಿಯನ್ಸೇ ಸರ್. ಏನು ನಮಗೇನು ಇಷ್ಟ ದೇವತೆ? ಆ ಥರ ಒಂದು ಇಷ್ಟ ದೇವತೆ ಮುಂದೆ ನನಗೆ ಬಹಳ ಇಷ್ಟವಾದ ಜಾಗ ಸರ್ ಇದು. ಇದೇ ಲೈಬ್ರರಿಯಲ್ಲಿ ನಾನು ಟಿನ್ ಟಿನ್ ಕಾಮಿಕ್ ಅಮರ್ ಚಿತ್ರಕಥೆ ಎಲ್ಲ ಓದಿದ್ದು, ಇದೇ ಬಿಲ್ಡಿಂಗಲ್ಲಿ, ಇದೇ ಎದುರುಗಡೆ ಕೃಷ್ಣರಾವ್ ಪಾಟೀಲ್ ನಾನು ಕ್ರಿಕೆಟ್ ಆಡ್ತಿದ್ದೆ, ಪೆನ್ಸಿಲ್ ಮ್ಯಾಚಸ್ ಆಡ್ತಿದ್ದೆ. ಆ ಥರ ಒಂದು ಜಾಗದಲ್ಲಿ ನಾನು ಬಹಳ ಇಷ್ಟವಾದ ಜನ ಇವರು. ಅನಂತ್ ಸರು, ಜೋಗಿ, ರಾಘು ಅಂದರೆ ನನಗೆ ಬಹಳ ಬಹಳ ಇಷ್ಟ. ಈ ಇಷ್ಟವಾದ ಜನ ಜೊತೆ ನಾನು ಬಹಳ ಇಷ್ಟವಾದ ಕೆಲಸ ಪುಸ್ತಕ ಓದೋದು, ಅದನ್ನು ಈಗ ನಾನೇ ಬರೆಯುವಂಥ ಅವಕಾಶ ಸಿಕ್ಕಿದೆ. ಸೊ ಎಲ್ಲ ವಿಷಯಗಳು ಒಂದೇ ಕಡೆ ಆಗಿದೆ. ಥ್ಯಾಂಕ್ ಯು ಆಲ್, ಬಿ ವಿತ್ ಅಸ್. ನೋಡಿ, ಓದಿ ಬುಕ್ಕನ್ನು, ನಿಮಗೆ ಅನಿಸಿದ್ದನ್ನು ತಿಳಿಸಿ. ಇದು ನನಗನ್ಸಿರುವಂಥ ಸತ್ಯ. ಖಂಡಿತವಾಗಲೂ ನಿಮ್ಮ ತಲೆಗೆ ಹೋದಾಗ ನಿಮ್ಮ ಅನುಭವದ ಪ್ರಕಾರ ಅದು ಇನ್ನೊಂದ ಕಾಣಬಹುದು, ಅದೇ ನಿಮ್ಮ ಸತ್ಯ ಆಗುತ್ತೆ. ಹಾಗಾಗಿ ಓದಿ, ನಿಮ್ಮ ಸತ್ಯವನ್ನು ತಿಳಿಸಿ. ಪಿಕ್ಸಾರ್ ಫಿಲ್ಮ್ಸ್ ಅವರು, ಕೆನ್ ಆಡಮ್ಸ್ ಅಂತ ಒಬ್ಬ ರೈಟರ್ದು ಒಂದು ಫಾರ್ಮುಲಾ ಇದೆ, 6-point formula ಅಂತ. ಈ 6 points ಫಾಲೋ ಮಾಡಿದ್ರೆ ಒಂದು ಅದ್ಭುತವಾದಂಥ ಸ್ಟೋರಿನ ಬರಿಬೋದು ಅಂತ ಅವ್ರು ಹೇಳಿದರು. ಆ ಫಾರ್ಮುಲಾ ಅಂದರೆ ಮೊದಲು ಶುರು ಆಗೋದು ಒಂದು ಊರಲ್ಲಿ ಒಬ್ಬ -- ಇದ್ದ, ಅಲ್ಲಿ ಅವನ ಹೆಸರು ನೀವು ಫಿಲಪ್ ಮಾಡಬೇಕು. ಅವನು ಪ್ರತಿನಿತ್ಯ ಇದನ್ನು -- ಮಾಡ್ತಾ ಇದ್ದ. ಅವ್ರು ಪ್ರತಿನಿತ್ಯ ಏನು ಮಾಡ್ತಿದ್ದ ಅಂತ ನೀವು ಬರಿಬೇಕು. ಆದರೆ ಒಂದು ದಿನ -- ಆಯಿತು, ಅದು ಏನಾಯಿತು ಅಂತ ನೀವು ಬರಿಬೇಕು. ಅದಾದಮೇಲೆ ಅದರಿಂದ ಅವನು -- ಮಾಡೋಕ್ಕೆ ಶುರು ಮಾಡ್ದ, ಅದರಿಂದ ಇನ್ನೇನೋ ಮಾಡೋಕ್ಕೆ ಶುರು ಮಾಡ್ದ, ಅದರಿಂದ ಇನ್ನೇನೋ ಮಾಡೋಕ್ಕೆ ಶುರು ಮಾಡ್ದ, ಕೊನೆಗೆ ಹೀಗಾಗಿದ್ದಾನೆ ಅನ್ನೋ ಈ 6 lines ಬರೆದ್ರೆ ಯಾವ ಕಥೆನ ಬೇಕಾದ್ರೆ ಬರಿಬೋದು ಅಂದರು. ಉದಾಹರಣೆಗೆ, ಒಬ್ಬ ಇದ್ದ, ಪ್ರತಿದಿನ ಅವನು ಕಾಲೇಜಿಗೆ ಹೋಗ್ತಾ ಇದ್ದ, ಒಂದು ದಿನ ಅವನ ತಂಗಿ ಮೇಲೆ ಯಾರೋ ಕಣ್ಣಾರಿಸಿದ್ರು, ಅದರಿಂದ ಅವನು ಮಚ್ಚ ತಗೊಂಡ, ಅದರಿಂದ ಅವನು ದೊಡ್ಡ ರೌಡಿ ಆದ, ಅದರಿಂದ ಈಗ ಇಂಡಿಯಾ ಡೌನ್ ಆಗಿದೆ ಅಂತ ಮುಗಿದ್ರೆ ಅದೊಂದು ಕಮರ್ಷಿಯಲ್ ಸಿನಿಮಾ. ಅಥವಾ ನೀವು
ಒಬ್ಬ ಇದ್ದ, ಅವನು ಪ್ರತಿದಿನ ಟ್ರೈನಲ್ಲಿ ಹೋಗ್ತಾ ಇದ್ದ. ಒಂದು ದಿನ ಅವನ ಟ್ರೈನಿಂದ ನೂಕಿದ್ರು, ಅದರಿಂದ ಅವನು ರೊಚ್ಚಿಗಿದ್ದ, ಅದರಿಂದ ಅವನು ಮತ್ತೆ ಅವನ ಮಾತೃಭೂಮಿಗೆ ಬಂದ, ಅದರಿಂದ ಅವನು ರೆವಲ್ಯೂಷನ್ ಆದ, ಅದರಿಂದ ನಮ್ಮ ಭಾರತಕ್ಕೆ ಇಂಡಿಪೆಂಡೆನ್ಸ್ ಸಿಕ್ತು ಅಂದರೆ ಅದು ಗಾಂಧಿ ಕತೆ ಆಗಿದೆ. ಆ ಥರ ನನ್ನ ಪರ್ಸನಲ್ ಲೈಫ್ ಏನಾಯ್ತಂದ್ರೆ, ಒಬ್ಬ ರಮೇಶ್ ಅಂತ ಇದ್ದ, ಅವನು ಇದ್ದಾನೆ, ಓಕೆ, ಅವನು ದಿನಾಲೂ ಕಾಲೇಜಿಗೆ ಹೋಗ್ತಾ ಇದ್ದ. ಒಂದು ದಿನ ಒಂದು ಸುಂದರಿಯನ್ನ ನೋಡ್ದ, ಅವ್ರನ್ನ ಮದುವೆ ಆದ, ಅದರಿಂದ ಅವ್ರ ಮನೆ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಳ್ಳೋದ್ರಿಂದ ಇವನ ಗಮನ ಅವನ ಕೆಲಸದ ಮೇಲಿತ್ತು, ಅದರಿಂದ ಅವನ ನಟ ಆದ, ಅದರಿಂದ ಅವನ ನಿರ್ದೇಶಕ ಆದ, ಅದರಿಂದ ವೀಕೆಂಡ್ ವಿತ್ ಶೋ ಮಾಡ್ದ, ಅದರಿಂದ ಈಗ ಪುಸ್ತಕ ಬರ್ದ ಅಂತೆಲ್ಲ ಆಗತ್ತೆ. ಆ ಇನ್ಸೈಟಿಂಗ್ ಇನ್ಸಿಡೆಂಟ್, ಆ ಟ್ರಿಗರ್ ಇದೆಲ್ಲ, ಒಂದು ದಿನ ಆ ಸುಂದರಿ ಬಂದಿದ್ದಾರೆ ಅರ್ಚನಾ ಅವರು. ಸೊ ನನಗೆ ಬೆನ್ನೆಲುಬಾಗಿದ್ದು, ನಾನು ಇಷ್ಟೆಲ್ಲ ಕೆಲಸ ಹೇಳ್ದಲ್ಲ ಸಾರ್, ಸಾರ್ ಸೋ ಬ್ಯೂಟಿಫುಲ್, ನನಗೆ ಒಂದು ಬರ್ತ್ಡೇ ವಿಶ್ ಕಳಿಸಿದ್ದಾರೆ, ಹೇಳ್ಬೋದ ಸರ್, ಸೋ ಕ್ಯೂಟ್. ಅವ್ರ ಜನರಾಸಿಟಿ ಹೇಳ್ತಾ ಇದ್ದೀನಿ ನಾನು, ಅವರ ಅಂದರೆ ಎಷ್ಟು ವಿಶಾಲವಾದ ಹೃದಯ ಅನಂತ್ ನಾಗ್ ಸರ್ ಅದು ಅಂತ. ಐ ಲವ್ಡ್ ಇಟ್. ಸಾವಿರಾರು ಮೆಸೇಜ್ಗಳು, ಅದ್ರ ಈ ಮೆಸೇಜ್ನಲ್ಲಿ ಯಾಕೆ ಸ್ಪೆಷಲ್ ಅಂದರೆ, ಇನ್ನೂ ಏನಾದ್ರು ಸಾಧನೆ ಮಾಡಬೇಕು ಅಂತ ನಿನ್ನ ತಲೆಯಲ್ಲಿದ್ದರೆ ದಯವಿಟ್ಟು ಬೇಗ ಮಾಡ್ಬಿಡಪ್ಪ ಅಂತ ಬರ್ದಿದ್ದಾರೆ ಅವರು. ಸಿ ಹಿ ಫೀಲ್ ಆ ಗ್ರೇಟ್ನೆಸ್ ಇದೆಯಲ್ಲ, ಅವರು ಎಂಥ ದೊಡ್ಡ ಸಾಧಕರು. ನಮಗೆ ಈ ವೀಕೆಂಡ್ ಇದ್ರೆ ರಮೇಶ್ ಯಾಕೆ ನಮ್ಮ ಮುಂದಿನ ಸೀಸನ್ ಡಿಲೇ ಆಗ್ತಿದೆ ಅಂದರೆ, ಆ ಸೀಟಲ್ಲಿ ಇವರೆಲ್ಲ ಕೂತ್ಬಿಟ್ಟಿದ್ದಾರೆ ಸರ್, ಇನ್ನು ನಾವು ಯಾರನ್ನು ಕರೀದು ಗೊತ್ತಾಗ್ತಿಲ್ಲ ನಮಗೆ. ಅನಂತ್ ನಾಗ್ ಸರ್ ಕೂತು ಅವ್ರು ಹೇಳಿದಂಥ ಶ್ಲೋಕಗಳು, ಹೌ ಟು ಮ್ಯಾಚ್ ದಟ್, ಯಾರನ್ನು ಕೂರಿಸೋದು ನಮ್ಮ ಮೇನ್ ಸಮಸ್ಯೆ ಆಗ್ತಿರೋದು. ಅಲ್ಲಿ ಧರ್ಮಾಧಿಕಾರಿಗಳು ಬಂದ್ಬಿಟ್ರು, ಅನಂತ್ ಸರ್ ಬಂದ್ಬಿಟ್ರು, ಹಿರಿಯರೆಲ್ಲ ಬಂದು ಕೂತ್ಬಿಟ್ಟಿದ್ದಾರೆ, ಆ ಚೇರಲ್ಲಿ ಮತ್ತೆ ಯಾರನ್ನ ಕೂರಿಸಿ ಕೊಂಡಾಡೋದನ್ನು ಒದ್ದಾಡದಲ್ಲಿ ನಾನು ರಾಗು ಇದ್ದೀವಿ. ಸೊ ಹಾಗಾಗಿ ಇದೆಲ್ಲ ಆಗಿದೆ ಅವ್ರಿಗೆ, ಏನೋ ಆ ಥರ ಅನಿಸ್ತಿದೆ ಅಂದರೆ ಅದಕ್ಕೆ ಕಾರಣ ನನ್ನ ಶ್ರೀಮತಿಯವರು. ಥ್ಯಾಂಕ್ ಯು ಅರ್ಚನಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನನ್ನ ಯಾರಾದ್ರು ಫ್ರೆಂಡ್ಸ್ ಬಂದಿದ್ರು, ಎಲ್ರಿಗೂ, ನಿಮ್ಮ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.